ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಕೊಪ್ಪಳದಲ್ಲಿ ಮತ್ತೊಬ್ಬ ಕಾಂಗ್ರೆಸ್ನ ಮಾಜಿ ಸಚಿವ ಬಿಜೆಪಿ ತೆಕ್ಕೆಗೆ ಜಾರಿದ್ದಾರೆ. ಮಾಜಿ ಸಚಿವ ನಾಗಪ್ಪ ಸಲೋಣಿ ಬಿಜೆಪಿಗೆ ಸೇರುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಜೊತೆಗೆ ಮೊದಲ ಸುತ್ತಿನ ಮಾತುಕತೆ ಆಲ್ರೆಡಿ ಯಶಸ್ವಿಯಾಗಿದೆ. ಗಂಗಾವತಿ ತಾಲೂಕಿನ ಕಾರಟಗಿಯ ಸಲೋಣಿ ನಿವಾಸದಲ್ಲಿ ನಡೆದಂತಹ ಮಾತುಕತೆ ಯಶಸ್ವಿಯಾಗಿದೆ. ಏಪ್ರಿಲ್ 5ರಂದು ಬೆಂಗಳೂರಿನಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನಾಗಪ್ಪ ಸಲೋಣಿ ಬಿಜೆಪಿ ಸೇರ್ಪಡೆಯಿಂದ ಕನಕಗಿರಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಆನೆ ಬಲ ಬಂದಂತಾಗಿದೆ. ಕುರುಬ ಸಮುದಾಯದ ಪ್ರಭಾವಿ ನಾಯಕ ನಾಗಪ್ಪ ಸಲೋಣಿ ಬಿಜೆಪಿ ತೆಕ್ಕೆಗೆ ಜಾರಿದ್ದಾರೆ. ಎಸ್ಪೆಷಲಿ ಕೊಪ್ಪಳದ ಹಾಗೆ ಕನಕಗಿರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಪ್ರಭಾವ. ಕುರುಬ ಸಮುದಾಯದ ಪ್ರಬಲ ನಾಯಕ ನಾಗಪ್ಪ ಸಲೋಣಿ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಈ ನಿರ್ಧಾರವನ್ನು ಅವರು ಅಧಿಕೃತವಾಗಿ ಸ್ಪಷ್ಟಪಡಿಸಿದ್ದಾರೆ. 5ನೇ ತಾರೀಕು ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗುವುದು ಅನ್ನುವಂಥದ್ದು ಕೂಡ ಈಗ ಫಿಕ್ಸ್ ಆಗಿದೆ. ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ನೇತೃತ್ವದಲ್ಲಿ ಈ ಮಾತುಕತೆ ನಡೆದು ಎಲ್ಲವೂ ಕೂಡ ಯಶಸ್ವಿಯಾಗಿದೆ. ಮಾಜಿ ಸಚಿವ ನಾಗಪ್ಪ ಸಲೋಣಿ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಆ ಭಾಗದ ಪ್ರಭಾವಿ ಕುರುಬ ಸಮುದಾಯದ ನಾಯಕ ನಾಗಪ್ಪ ಸಲೋಣಿಯವರು ಬಿಜೆಪಿಗೆ ಸೇರ್ಪಡೆಯಾಗುವ ನಿರ್ಧಾರ ಕೈಗೊಂಡಿದ್ದಾರೆ. ಡೇಟ್ ಕೂಡ ಫಿಕ್ಸ್ ಆಗಿದೆ. ಇದು ಬಿಜೆಪಿಗೆ ಯಾವ ರೀತಿ ಬಲವನ್ನ ತರತ್ತೆ, ಆ ಭಾಗದಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿ ನಷ್ಟವನ್ನ ಉಂಟು ಮಾಡುತ್ತೆ? ಅಮರ್ ಪ್ರಸಾದ್, ಇಲ್ಲಿ ಪ್ರಮುಖವಾಗಿ ಈ ಸಲೋಣಿ ನಾಗಪ್ಪ ಕಳೆದ 20-25 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಜೊತೆಗಿದ್ದವರು. ಅದರಲ್ಲೂ ಪ್ರಮುಖವಾಗಿ ಕೊಪ್ಪಳ ಜಿಲ್ಲೆಯಾದ ನಂತರ ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು. ಹೀಗಾಗಿ ಕನಕಗಿರಿ ಮತ್ತು ಕಾರಟಗಿ ಭಾಗದಲ್ಲಿ ಪ್ರಭಾವಿ ಕುರುಬ ಮುಖಂಡರು ಅಂತ ಹೇಳ್ಬೋದು. ಕಳೆದ 20-25 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಜೊತೆಗಿದ್ದಂತಹ ನಾಗಪ್ಪ ಸಲೋಣಿ ಅವರು ಈಗ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರ ನಿರ್ಧಾರಗಳಿಂದ ಬೇಸತ್ತು ಈ ಒಂದು ಬಿಜೆಪಿಗೆ ಕೈ ಜೋಡಿಸುವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈಗಾಗಲೇ ಕಳೆದ 2 ದಿನಗಳಲ್ಲಿ ನಾಗಪ್ಪ ಸಲೋಣಿ ಅವರ ನಿವಾಸದಲ್ಲಿ ಸಂಸದ ಸಂಗಣ್ಣ ಕರಡಿ ಅವರ ಜೊತೆಗೆ ಮಾತುಕತೆಯಾಗಿದೆ. ಬಹುತೇಕ ಯಶಸ್ವಿ ಆಗಿದೆ ಮಾತುಕತೆ. ಈಗ ಏಪ್ರಿಲ್ 5ರಂದು ಈ ಸಲೋಣಿ ನಾಗಪ್ಪ ಅವರು ಯಡಿಯೂರಪ್ಪ ನೇತೃತ್ವ ಬಿಜೆಪಿ ಸೇರಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕನಕಗಿರಿ ಭಾಗದಲ್ಲಿ ಕಳೆದ 2 ಬಾರಿ ಕೂಡ ಶಿವರಾಜ್ ಸಂಗಡಿಗೆ ಗೆದ್ದಿದ್ರು. ಶಿವರಾಜ್ ಸಂಗಡಿಗೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಶಿವರಾಜ್ ಸಂಗಡಿಗೆ ಬೆನ್ನಿದ್ದಂತಹ ನಾಗಪ್ಪ ಸಲೋಣಿ ಅವರು ಶಿವರಾಜ್ ಸಂಗಡಿಗೆಯ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಆ ಭಾಗದಲ್ಲಿ ಅತ್ಯಂತ ಪ್ರಭಾವಿ ನಾಯಕರು ಕೂಡ ಹೌದು. ಈಗಾಗಲೇ ಈ ನಾಗಪ್ಪ ಸಲೋಣಿ ಅವರು ಬಿಜೆಪಿಗೆ ಯಾವಾಗ ಜಾಯ್ನ್ ಆಗ್ತಾರ ಅನ್ನೋ ಸುದ್ದಿ ಬಂತು, ಅವತ್ತಿಂದಲೂ ಕೂಡ ಈ ಕನಕಗಿರಿ ಭಾಗದ ಚಿತ್ರಣವೇ ಬದಲಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಬಾರಿ ಸದ್ಯದ ಒಂದು ವಾತಾವರಣ ಪ್ರಕಾರ ಕನಕಗಿರಿ ಭಾಗದಲ್ಲಿ ಇಡೀ ನಾಗಪ್ಪ ಸಲೋಣಿ ಅಪಾರ ಬೆಂಬಲಿಗರು ಬಿಜೆಪಿ ಜೊತೆಗೆ ಕೈ ಜೋಡಿಸುತ್ತಿದ್ದಾರೆ. ಹೀಗಾಗಿ ಈ ಬಾರಿ ತಂಗಡಿಗೆಯ ಸೋಲು ಪಕ್ಕ ಅಂತ ಹೇಳಿ ಜನ ಮಾತಾಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮೇಲೂ ಕೂಡ ನಾಗಪ್ಪ ಸಲೋಣಿ ಅವರ ಆಗಮನ ಸಾಕಷ್ಟು ಪರಿಣಾಮ ಬೀರುತ್ತೆ. ಇಡೀ ಜಿಲ್ಲೆಯಲ್ಲೂ ಕೂಡ ಕುರುಬ ಮತಗಳು ಈ ಬಾರಿ ಡಿವೈಡ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಅಷ್ಟೊಂದು ಪ್ರಮುಖವಾಗಿ ಕುರುಬ ಮತ ಸಮುದಾಯದವರು ಈ ನಾಗಪ್ಪ ಸಲೋಣಿ ಅವರ ಜೊತೆಗಿದ್ದಾರೆ. ಅಮರ್ ಪ್ರಸಾದ್, ಓಕೆ, ಇವ್ರಿಗೆ ಏನ್ ಭರವಸೆಗಳನ್ನ ಕೊಟ್ಟು ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ? ಈಗ ಈ ನಾಗಪ್ಪ ಸಲೋಣಿ ಅವರು ಹೇಳೋ ಪ್ರಕಾರ ನನಗೆ ಯಾವುದೋ ಭರವಸೆಗಳನ್ನ ಬಿಜೆಪಿ ಅವರು ಕೊಟ್ಟಿಲ್ಲ. ನಾನು ಬಿಜೆಪಿ ಅವರಿಂದಲೂ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆದ್ರೆ ಕಳೆದ 1-5 ವರ್ಷಗಳಲ್ಲಿ ಕನಕಗಿರಿ ಭಾಗದಲ್ಲಿರ್ತಕ್ಕಂತ ಶಿವರಾಜ್ ಸಂಗಡಿಗೆ ಅವರ ಆಡಳಿತ ಇರ್ಬೋದು ಮತ್ತು ಸಿದ್ದರಾಮಯ್ಯನವರ ಆಡಳಿತ ನನಗೆ ತೃಪ್ತಿ ತಂದಿಲ್ಲ. ಯಾಕಂದ್ರೆ ಹಲವಾರು ಯೋಜನೆಗಳನ್ನ ಕೊಡ್ತಿದ್ರು, ಅದು ಯಾವುದೂ ಕೂಡ ಯೋಜನೆಗಳು ಕನಕಗಿರಿ ಭಾಗದಲ್ಲಿ ಇದುವರೆಗೂ ಕೂಡ ಇರಲಿಲ್ಲ, ನೆರವೇರಿಲ್ಲ. ಹೀಗಾಗಿ ನೀರಾವರಿ ಯೋಜನೆಗಳನ್ನ ತಂಗಡಿಗೆ ಶಾಸಕರಾದಾಗ ಅನೌನ್ಸ್ ಮಾಡಿದ್ರು. ನೀರಾವರಿ ಯೋಜನೆಗಳಲ್ಲಿ ಕೂಡ ತಂಗಡಿಗೆ ಅವರ ವಿರುದ್ಧವೇ ಈಗ ನಾಗಪ್ಪ ಸಲೋಣಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ತಂಗಡಿಗೆ ಅವರು ಕೊಟ್ಟಂತಹ ಭರವಸೆಗಳು ಎಲ್ಲವೂ ಹುಸಿಯಾಗಿವೆ. ಆ ಒಂದು ನೀರಾವರಿ ಯೋಜನೆಗಳಲ್ಲಿ ಸ್ವತಃ ತಂಗಡಿಗೆ ಮತ್ತು ತಂಗಡಿಗೆ ಹಿಂಬಾಲಕರು ಹಣ ದೋಚುವ ಒಂದು ಕೆಲಸವನ್ನ ಮಾಡಿದ್ದಾರೆ ಹೊರತು ಯಾವುದೇ ಒಂದು ಕನಕಗಿರಿ ಭಾಗವನ್ನ ಇದುವರೆಗೂ ಕೂಡ ತಂಗಡಿಗೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ಸಲೋಣಿ ನಾಗಪ್ಪ ಅವರ ಗಂಭೀರ ಆರೋಪವಾಗಿದೆ. ಈ ಒಂದು ಕನಕಗಿರಿ ಭಾಗದ ರಾಜಕಾರಣಕ್ಕೆ ಬೇಸತ್ತು ಮತ್ತು ಸಿದ್ದರಾಮಯ್ಯನವರ ಹುಸಿ ಭರವಸೆಗಳಿಂದ ನಾನು ಬೇಸತ್ತು ಈಗ ನಾನು ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಬಿಜೆಪಿಯನ್ನ ಸೇರ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ನಾಯಕರು ನಾಗಪ್ಪ ಸಲೋಣಿ ಅವರು ಇರೋದ್ರಿಂದ ಬಿಜೆಪಿ ಅವರು ಕೂಡ ಯಾವ್ದಾದ್ರು ಒಂದು ಹುದ್ದೆಯನ್ನ ಇವ್ರಿಗೆ ಕೊಡ್ಲೇಬೇಕಾಗತ್ತೆ. ಅಷ್ಟೊಂದು ಪ್ರಭಾವಿ ನಾಯಕರು ಅಮರ ಪ್ರಸಾದ್ ಈ ಭಾಗದಲ್ಲಿ ಇವರು. ಥ್ಯಾಂಕ್ ಯು ಶಿವಕುಮಾರ್.